ನನ್ಗೆ ಮಲ್ಲಿಗೆ ಹೂ ಅಂದ್ರೆ ತುಂಬಾನೇ ಇಷ್ಟ. ಮಲ್ಲಿಗೆ ಹೂ ಅಂದ ಕೂಡ್ಲೆ ನಮ್ ಹಳ್ಳಿ, ನನ್ ಬಾಲ್ಯ, ನನ್ ಗೆಳತಿ ಸರ್ಸೋ ಜೊತೆ ಕಳೆದ ದಿನಗಳೆಲ್ಲ ನೆನಪಾಗ್ಬಿಡತ್ತೆ. ಏನೋ ನಮ್ ಸರ್ಸೋ ನಿಮ್ ಗೆಳತಿನ? ಅದು ನನ್ ಸ್ಕೂಲ್ ಫ್ರೆಂಡ್ ಒಬ್ಳಿದ್ಲು, ಅವಳ ಹೆಸರು ಸರ್ಸು ಅಂತ. ಓ ಹೌದಾ, ನಾನೇನೋ ನಮ್ಮನೆ ಸರ್ಸು ನಿಮ್ ಫ್ರೆಂಡ್ ಅಂತ ಆಶ್ಚರ್ಯ ಆದೆ. ಲಕ್ಷ್ಮಿ ಅವರೇ, ನಿಮಗ್ ಹೂ ಮುಡಿಸ್ಲಾ? ಲಕ್ಷ್ಮಿ ಅವರೇ, ಇವಾಗ ನೀವು ದೇವತೆ ತರ ಕಾಣ್ತಾ ಇದ್ದೀರಾ. ಹೌದಾ? ಹೌದು. ಸರಿ ಕೇಳು ಭಕ್ತ, ಏನ್ ವರ ಬೇಕು? ನಾನು ಕೇಳ್ಬೇಕಾಗಿರೋ ವರನೇ ಕಣ್ಮುಂದೆ ಇರುವಾಗ ಇನ್ನೇನ್ ಕೇಳಲಿ. ಯಾಕ್ರಿ ನಗ್ತಾ ಇದ್ದೀರಾ? ನಾನು ನಿಮ್ಮನ್ನ ಮೊದಲನೇ ಸರಿ ನೋಡಿದಾಗ, ಅದೇ ನೀವ್ ನನ್ ಹಿಂದೆ ಹಿಂದೆ ಬರ್ತಿದ್ರಲ್ಲ, ಆಗ ನಿಮ್ಮನ್ನ ತುಂಬಾ ಒರಟು ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನೀವ್ ಇಷ್ಟೊಂದ್ ಸಾಫ್ಟ್ ಅಂತ ನನಗ್ ಈಗ್ಲೇ ಗೊತ್ತಾಗಿದ್ದು. ನಿಜವಾಗ್ಲು? ಹೌದು. ಅಚ್ಚರಿ, ಏನಿವತ್ತು ಎಲ್ಲ ಹೂಗಳ ಹೆಸರು ಕೇಳ್ತಿದ್ರಿ? ಯಾಕೆ, ನಿಮಗ್ ಗೊತ್ತಿಲ್ವಾ? ನನಗ್ ಗೊತ್ತಿಲ್ಲಪ್ಪ, ಏನ್ ವಿಶೇಷ? ಇವತ್ತು ನಮ್ಮಿಬ್ರು ಮೊದಲನೇ ರಾತ್ರಿ, ಅದನ್ನ ಇವತ್ತು ಯಾರಿಂದನೂ ತಪ್ಪಿಸಕ್ಕಾಗಲ್ಲ. ಲಕ್ಷ್ಮಿ ಅವರೇ, ಯಾಕೆ ನೀವೇನು ಮಾತಾಡ್ತಾ ಇಲ್ಲ? ಸ್ಕಂದ ಅವರೇ, ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಇದನ್ನ ನಾಳೆ ಇಟ್ಕೋಬೋದಾ? ನಾಳೆನಾ? ಯಾಕೆ? ಅದನ್ನ ನಾನು ನಿಮ್ಗೆ ನಾಳೆ ಹೇಳ್ತೀನಿ. ಇಲ್ಲ, ಅದೇನು ಅಂತ ನೀವ್ ಇವತ್ತೇ ಹೇಳ್ಬೇಕು. ಸ್ಕಂದ ಅವರ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನಾಳೆ ನಾನು ಹೇಳಿದಾಗ ನಿಮ್ಗೆ ಖುಷಿ ಆಗುತ್ತೆ. ನಾಳೆ ನಿಜವಾಗ್ಲೂ ಹೇಳ್ತೀರಾ ತಾನೆ? ಖಂಡಿತ ಹೇಳ್ತೀನಿ. ಸರಿ, ನೀವ್ ಇಷ್ಟೊಂದು ಕೇಳ್ಕೊತಾ ಇದ್ದೀರಾ ಅಂದ್ಮೇಲೆ ಏನೋ ಇರುತ್ತೆ. ನಾಳೆ ಮಿಸ್ ಮಾಡೋ ಹಾಗಿಲ್ಲ. ಸರಿ, ನಾನು ಬಟ್ಟೆ ಬದಲಾಯಿಸ್ಕೊಂಡು ಮಲಗ್ತೀನಿ. ಸದ್ಯ ಎಲ್ಲ ಒಂದ್ ಹಂತಕ್ಕೆ ಬಂತು. ಮೀನಾ, ಅಲ್ಲ ಅತ್ತೆ, ನಿನ್ಗಷ್ಟೆಲ್ಲ ಅವಮಾನ ಮಾಡಿದ್ರು, ಏನು ಆಗೇ ಇಲ್ಲ ಅನ್ನೋ ಹಾಗೆ ಕೆಲಸ ಮಾಡ್ತಿದ್ಯಲ್ಲಮ್ಮ. ಅವ್ರು ಈ ಥರ ಎಲ್ಲ ಮಾತಾಡೋದೇನು ಮೊದಲನೇ ಸರಿಯೇನೆ. ಆದರೆ ಇವತ್ತು ಹೊಸದೊಂದು ನಡೀತು, ಅಬ್ಸರ್ವ್ ಮಾಡಿದ್ರಾ? ಏನೇ ಪಾವ, ನಮ್ಮನ್ನ ಸಪೋರ್ಟ್ ಮಾಡಿ ಮಾತಾಡಿದ್ರು. ಹಾಂ, ನನಗೂ ತುಂಬ ಸಂತೋಷ ಆಯಿತು ಕಣೆ. ಅವರು ತುಂಬ ಒಳ್ಳೆಯವರು, ಆದರೆ ಇವಳೆ ಅಲ್ಲಿಂದ ಹತ್ಕೊಂಡು ಬಂದು ಇಲ್ಲಿ ಚಾಡಿ ಹೇಳ್ಕೊಂಡು ಕೂತ್ಕೋತಾ ಇದ್ಲು. ಅಮ್ಮ, ಮೊದಲು ಅವರು ಹಾಗೆ ಇದ್ದಿದ್ದು, ಏನೋ ಒಂದು ಸ್ವಲ್ಪ ಈಗ ಬದಲಾಗಿದ್ದಾರಷ್ಟೇ. ಹಾಗಿದ್ರೆ ರೊಮ್ಯಾನ್ಸ್ ಕೂಡ? ಏಯ್ ಪಂಕ, ನಿಂಗೆ ಅತ್ತೆ ಆಯಿತು ಕಣೆ, ಸ್ವಲ್ಪ ಅಕ್ಕರೆ ತೋರಿಸ್ತಿದ್ದಾರಂದೆ ಅಷ್ಟೇ. ಆ ಕೇರಿಂಗೆ ನಿಧಾನಕ್ಕೆ ಡೆವಲಪ್ ಆಗಿ ಲವ್ ಆಗೋದು. ಏಯ್ ಏನೇ ಲವ್ ಗಿವ್ ಅಂತ ಮಾತಾಡ್ಕೊಂಡು ನಚ್ಕೆ ಆಗಲ್ವಾ ನಿಂಗೆ? ಅಮ್ಮ ಅಕ್ಕ ಬೆಸ್ಟ್ ಫ್ರೆಂಡ್ ಥರ ನಾನು ಹಾಗೆಲ್ಲ ಮಾತಾಡ್ಬೋದು. ಏನೇ ಅಕ್ಕ, ಅವಳಿಗೂ ಲವ್ ಇದೆ, ಆದರೆ ಹೇಳ್ಕೊತಾ ಇಲ್ಲ ಅಷ್ಟೆ. ಏಯ್ ಹಾಗೆಲ್ಲ ಮಾತಾಡ್ಬಾರ್ದು ಕಡೆ, ನೀನು ಬೇರೆ ಏನಾದರೂ ಕೆಲಸ ಇದ್ರೆ ಹೋಗಿ ನೋಡ್ಕೊ ಹೋಗು. ಮೀನಾ, ನೀನು ಇಲ್ಲಿರೋದು ತಪ್ಪಾಗತ್ತೆ, ಅಲ್ಲಿ ನೀನು ಹುಡುಕ್ತಿರ್ತಾರೆ, ನೀನು ಹೋಗು. ಅಮ್ಮ, ಇನ್ನೊಂದು ನಾಲ್ಕು ಸುತ್ತು ಹಾರ ಕಟ್ಟಿದ್ರೆ ಮುಗ್ದೋಗುತ್ತೆ, ನಾನು ಆಮೇಲೆ ಹೋಗ್ತೀನಿ. ಆ ನಾಲ್ಕು ಸುತ್ತು ಹೂವು ನಾನೇ ಕಟ್ತೀನಿ, ನೀನು ಹೋಗು. ಹೌದು ಕಣೆ, ನೀನು ಇವತ್ತು ಅವ್ರನ್ನೆಲ್ಲ ಬಿಟ್ಟು ಇಲ್ಲಿರೋದು ಸರಿ ಇರಲ್ಲ, ನೀನು ಹೊರಡು. ಹ್ಞೂ ಸರಿನಮ್ಮ, ಅಜ್ಜಿನೂ ನನ್ನನ್ನು ಹುಡುಕ್ತಿರ್ತಾರೆ ಅನ್ಸುತ್ತೆ, ನಾನು ಹೊರಡ್ತೀನಿ. ಅದನ್ನು ನಿಲ್ಲಿಸು. ಹಾಂ, ಸ್ವಲ್ಪ ದರ ಕೊಡು.
ಲಕ್ಷ್ಮಿನಾ? ಆ ಮಾವ ಸೂರ್ಯ ಬಂದ ಕಂದ? ಇಲ್ಲ ಮಾವ. ಅಯ್ಯೋ, ಅವ್ನ ಫೋನ್ ಮಾಡ್ಬೇಕಾಗಿತ್ತಲ್ಲಮ್ಮ. ಬರ್ತೀನಿ ಅಂತ ಹೇಳಿದಾರೆ, ಬರ್ತಾರೆ ಮಾವ. ಅಯ್ಯೋ ಬರಲ್ಲಮ್ಮ, ಅವನು ಟ್ರಿಪ್ ಅಂತ ಟ್ರಿಪ್ ಮೇಲೆ ದುಡಿತಾ ಕೂತಿರ್ತಾನೆ ಅಷ್ಟೇನೆ. ಮತ್ತೆ ಅವ್ನ ಫೋನ್ ಮಾಡಿ ಕರ್ತು ಹೇಳ್ತೀನಿ. ಸರಿ ಮಾವ. ಬೇಕಾಗ್ತದೆ ಲಗ್ನ ಟೈಮ್ ಹತ್ರ ಬಂತು, ಹೇಳೋಂಗೆ. ಅವನು ಹೇಳ್ತಾನೆ ಅಂತೆಲ್ಲ ನಾನು ಸುಮ್ಮನೆ ಇರಲ್ಲ ಕಣೋ. ಆದರೆ ಸೂರ್ಯನ ಗೊತ್ತಾಗಂಗೆ ನೋಡ್ಕೋತಾ ಇದ್ದೀನಿ ಅಷ್ಟೇನೆ. ಹಲೋ. ಹಲೋ, ಎಲ್ಲಿದ್ದಾರೆ ಅದಿ? ಟ್ರಿಪ್ಪು. ಇಲ್ಲಿಗೆ ಎಷ್ಟೊತ್ತಿಗೆ ಬರ್ತೀರಾ? ಮಾವ ಕರೀತಿದ್ದಾರೆ. ನನಗೆ ಇಷ್ಟು ಬೇಗ ಬಂದು ನಾನೇನು ಮಾಡಲಿ? ಕಾರ್ ಓಡಿಸಿದ್ರೇ ಜೀವನ ಓಡೋದು. ಸರಿ ಆಯಿತು, ಆದರೆ ತಾಳಿ ಕಟ್ಟೋಕ್ಕೂ ಮುಂಚೆ ಬಂದುಬಿಡಿ ಪ್ಲೀಸ್. ಮದುವೆ ನಡೆಯುತ್ತೆ ಅಂತೆ ಅಮ್ಮಿನಾ? ಅಯ್ಯೋ, ಏನ್ರಿ ಹೀಗೆ ಕೇಳ್ತಿದ್ದೀರಾ? ಇಲ್ಲ, ಓಡ್ಗೀಡ್ ಹೋಗ್ಬಿಡ್ತಾನೇನೋ ಅಂತ. ಅಲ್ಲ, ಯಾವುದಕ್ಕೂ ಒಂದ್ಸರಿ ಕನ್ಫರ್ಮೇಶನ್ ತಗೋ. ರೀ, ಇದ್ದಾರೆ. ಓ, ಹಂಗಂದ್ರೆ ಈ ಸರಿ ಹುಡುಗಿ ಫೋಟೋ ಬಿಡ್ತಾಳೆ ಅನ್ಸತ್ತೆ. ದೇವ್ರೇ, ಅವರು ಬಂದರು. ಅವರು ಬಂದ್ರ? ಅಯ್ಯಯ್ಯೋ, ಎಲ್ಲ ಸರಿಯಾಗಿರೋದೇ ಏನೋ ತಪ್ಪಿನ ಹಾಗಿದೆಯಲ್ಲ. ಅದೆಲ್ಲ ಏನೂ ತಪ್ಪಿಲ್ಲ, ನೀವು ಬೇಗ ಬನ್ನಿ. ಟ್ರಿಪ್ ಮುಗಿಸ್ಕೊಂಬರ್ತೀನಿ. ಅಂದಂಗೆ ನೀನು ಏನಾದರೂ ತಿಂದ್ಯಾ? ಮನೆಯಿಂದ ಹೊರಡುವಾಗ ಲೈಟಾಗಿ ತಿಂಡಿ ಮಾಡಿದ್ದೆ. ಶಾಸ್ತ್ರ ಮದುವೆ ಅಂತ ಅಂದ್ಕೊಂಡು ನೀನು ಉಪವಾಸ ಕೆಡ್ಕೋಬೇಡ. ಅವ್ನು ಯಾವೊಂದು ಮದುವೆಗೆ ನಾವು ಯಾಕೆ ಉಪವಾಸ ಇರಬೇಕು? ಒಂದು ಕೆಲಸ ಮಾಡು, ಹೇಗೋ ನಿಮ್ಮದೇ ಕಬ್ಬನಂಗಡಿ ಇದೆಯಲ್ಲ, ಹೋಗೋ ಕಬ್ಬನಲ್ಲಿ ಕುಡಿ. ನನಗೂ ಒಂದು ಲೋಟ ತೆಗೆದಿಟ್ಟಿರು, ನಾನು ಬಂದು ಕುಡಿದ್ದೀನಿ. ಓಕೆ, ಸರಿ ಆಯ್ತು, ಬನ್ನಿ. ಸರಿ. ನನ್ನ ಮುಖದಲ್ಲಿ ನಾನು ಗೂಬೆ ಕುಣಿತಾ ಇದೆಯಾ? ಬಿಡಿಸ್ರಿ. ಗುಡ್ಸನ್ನಾಗಿರೋದು ಕಷ್ಟ. ಈ ಸೊಳ್ಳೆ ಕಾಟ ಬೇರೆ, ಸಾಯಿಸ್ತಾವೆ. ಎಲ್ಲೋದ್ರು ಕೋಪ ಮಾಡ್ಕೊಳ್ಳಿ ಅಮ್ಮಿಯವ್ರೆ. ಯಾಕಮ್ಮಿಯವರೇ ಹಿಂಗೆ ಅಳ್ತಾ ನಿಂತಿದ್ದೀರಲ್ಲ, ಮನೆ ಏನಾರ ನೆನಪಾಯ್ತೆ? ಅವತ್ ನನ್ನ ಮನೆ ಹತ್ರ ಹೋದಾಗ ಗ್ರೀಷ್ಮ ಏನೋ ಹೇಳಕ್ ಬಂದ್ಲು, ಆದ್ರೆ ಅವಳಿಗೆ ಹೇಳಕ್ ಆಗ್ಲಿಲ್ಲ. ಏನ್ ವಿಷಯ ಅಂತ ಕೇಳೋಣ ಅಂತ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ನನ್ಗೆ ಯಾಕೋ ಗ್ರೀಷ್ಮ ಏನೋ ತೊಂದರೆಲಿದ್ದಾಳೆ ಅಂತ ಅನ್ನಿಸ್ತಾ ಇದೆ ಶಂಕರ ಅವ್ರೆ. ಈಗಲೇ ಗ್ರೀಷ್ಮನ್ನ ನೋಡ್ಬೇಕು. ಆಯ್ತು, ಬೆಳಿಗ್ಗೆನೆ ಕರ್ಕೊಂಡು ಹೋಯ್ತೀನಿ. ಈಟ್ ಹೊತ್ನಾಗ ಬೇಡ. ಇಲ್ಲ ಇಲ್ಲ, ನಾನು ಈಗಲೇ ಅವಳನ್ನ ನೋಡ್ಬೇಕು, ಅವಳ ಜೊತೆ ಮಾತಾಡ್ಬೇಕು. ಪ್ಲೀಸ್ ಶಂಕರ ಅವ್ರೆ, ಕರ್ಕೊಂಡು ಹೋಗಿ. ಸರಿ ಬನ್ನಿ, ಹೋಗು.
ಏಯ್, ಇವಳೇನು ಇಲ್ಲೇ ಇದ್ದಾಳೆ, ಹೋಗ್ತಾನೆ ಇಲ್ಲ. ನೋಡ್ರ, ಇವಳು ಹೋಗಿದ ತಕ್ಷಣನೇ ನಾವು ನುಗ್ಗಬೇಕು. ಸರಿಯಣ್ಣ, ನೀನು ಆ ಕಡೆಯಿಂದ ಬಾ. ಸರಿ. ಏನೋ ಇಲ್ಲಮ್ಮ, ನಿನ್ನ ಮಾತೇ ನನಗೆ ಅರ್ಥವಾಗುತ್ತಿಲ್ಲ. ಆದರೆ ಎಲ್ಲರ ಮಾತು ಎಚ್ಚರಿಕೆಯಿಂದ ಇರು ಎನ್ನುವುದೇ ಆಗಿದೆ. ಏನು ಕತೆಯೋ ಏನೋ. ಕತೆನೂ ಇಲ್ಲ, ವ್ಯಥೆನೂ ಇಲ್ಲ. ಅಲ್ಲ ರೇಣುಕೆ, ನಾವು ಆಡೋ ಮಾತುಗಳನ್ನೆಲ್ಲ ನೀನು ಹೀಗೆ ಮನಸ್ಸಿಗೆ ತಗೊಂಡ್ರೆ ಹೇಗೇಳು? ನೀನು ಹೀಗೆ ಸಾರ್ವಜನಿಕ ಜಾಗದಲ್ಲಿ ಕಾಣಿಸ್ಕೊಳ್ಳೋದೇ ಅಪರೂಪ. ಯಾರಾದರೂ ನಮ್ಮ ಮ್ಯೂರಾಣಿ ಮೇಲೆ ಕಣ್ಣಾಕಿದ್ರೆ ಅಂತ ಹಾಗೆ ಹೇಳಿದೆ ಅಷ್ಟೇ. ಸುಮ್ಮನಿರು ಎಲ್ಲಮ್ಮ, ವಿಷಯ ಇದೆಲ್ಲ ಎಂದು ನನಗೂ ತಿಳಿದಿದೆ. ಸರಿ ರೇಣುಕೆ, ನಾನು ಮತ್ತೆ ನೀನು ಹೀಗೆ ಮಾತಾಡ್ತಾ ನಿಂತಿರೋದು ಯಾರಾದರೂ ನೋಡಿದ್ರೆ ತುಂಬಾ ಕಷ್ಟ. ಅದರಲ್ಲೂ ಆ ಮುಚ್ಚಿ ಕಣ್ಣಿಗೆ ಬಿದ್ರಂತೂ ಗುರ್ರ ಅಂತಾಳೆ. ಯಾರಾದರೂ ನಿನ್ನನ್ನು ಹುಡ್ಕೊಂಡು ಬರೋಕ್ಕೂ ಮೊದಲು ಇಲ್ಲಿಂದ ಹೋಗು. ಇದು ನನ್ನ ಮನವಿ. ಹಾಗೆಂದು ನೀವು ಮನೆ ಮನೆಗೂ ಅಲಿದು ಹುಡುಕುವ ಅವಶ್ಯಕತೆ ಇಲ್ಲ. ನಾನು ಹೇಳಿದ ಸಮಯದಲ್ಲಿ ಕೆಲಸವಾದರೆ ಆಯಿತು. ಆ ಬಗ್ಗೆ ತಿಳಿದುಕೊಳ್ಳುವುದು ನನಗೆ ಬಹಳ ಮುಖ್ಯ. ಜೀವದ ಮೇಲೆ ಆಸೆ ಯಾರಿಗಿರುವುದಿಲ್ಲ ಹೇಳಿ. ಹುಟ್ಟೆಂದ ಮೇಲೆ ಸಾವು ಖಚಿತವೇ ಇರಬಹುದು. ಆದರೆ ನನ್ನ ಸಂಹಾರಕ್ಕಾಗಿ ಶಕ್ತಿಗಳ ಜನನವಾಗಿದೆ ಎಂದು ತಿಳಿದ ಮೇಲೂ ನಾನು ಸುಮ್ಮನಿರಲು ಹೇಗೆ ಸಾಧ್ಯ? ನೀವು ಸುಮ್ಮನೆ ಭಯಪಡುತ್ತಿದ್ದೀರಿ ಅನ್ನಿಸುತ್ತದೆ. ಅಲ್ಲ, ನಿಮ್ಮನ್ನು ಕಂಡರೆ ದೇವತೆಗಳೇ ಭಯಪಡುವಾಗ ಮನುಷ್ಯರು ನಿಮ್ಮನ್ನು ಕೊಲ್ಲುವುದು ದೂರದ ಮಾತು ಬಿಡಿ. ಹಾಗೆಂದು ಸುಮ್ಮನಾದರೆ ಅಪಾಯ ನನಗೆ. ಆ ದೇವತೆಗಳ ಸಂಚನ್ನು ತಿಳಿದುಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಚಿಂತಿಸದಿರಿ ಕಾರ್ತವೀರ್ಯರೇ, ನೀವು ಅಪ್ರತಿಮ ಶಕ್ತಿಶಾಲಿಗಳು. ನಿಮ್ಮನ್ನು ಎದುರು ಹಾಕಿಕೊಳ್ಳುವ ಶಕ್ತಿ ರಾಜಾದಿ ರಾಜರುಗಳಿಗೆ ಇಲ್ಲ ಅಂದ ಮೇಲೆ ಇಲ್ಲೆಲ್ಲೋ ಹುಟ್ಟಿರುವ ಹುಡುಗಿಯರು ನಿಮ್ಮನ್ನು ಕೊಲ್ಲುತ್ತಾರೆ ಅಂದರೆ ಅದು ನಂಬುವ ವಿಷಯವೇ ಅಲ್ಲ. ನಂಬಲೇಬೇಕು, ಏಕೆಂದರೆ ಇದು ಬಲ್ಲವರಿಂದ ಸಿಕ್ಕ ಮಾಹಿತಿ, ಕಡೆಗಣಿಸುವಂತಿಲ್ಲ. ಈ ವಿಷಯದಲ್ಲಿ ನಾನು ಎಚ್ಚರಿಕೆಯಿಂದಿರಬೇಕು. ಇದು ನನ್ನ ಜೀವನ್ ಮರಣದ ಪ್ರಶ್ನೆ. ಆದಷ್ಟು ಬೇಗ ಆ ಶಕ್ತಿಗಳನ್ನು ಹುಡುಕಿಸಿ. ಇದೇನು ಹೀಗೆ ಹೇಳುತ್ತಿದ್ದಾರಲ್ಲ, ಇವರ ಸ್ವಾರ್ಥ ಸಾಧನೆಗೋಸ್ಕರ ನನ್ನ ಸ್ನೇಹ ಮಾಡಿದರೆ ಎಂದು ತಿಳಿಯಬೇಡಿ. ನಿಮ್ಮಿಂದ ನನಗೆ ಈ ಸಹಾಯವಾಗುತ್ತದೆ ಎಂದು ನಂಬಿದ್ದೇನೆ. ನಮ್ಮ ಸ್ನೇಹಕ್ಕಾಗಿ ಈ ನನ್ನ ಸಣ್ಣ ಆಸೆಯನ್ನು ಪೂರೈಸುವುದಿಲ್ಲವೇ? ರೇಣುರಾಜ, ಇದೇಕೆ ಇವರು ಮರಕ್ಕೆ ದಾರ ಕಟ್ಟುತ್ತಿದ್ದಾರೆ? ಏನಿರಬಹುದು? ನೋಡವ್ವ, ಇನ್ಮೇಲೆ ನೀನ್ ಏನ್ ಚಿಂತೆನು ಮಾಡಬೇಡ. ನಿನ್ ಗಂಡನ ಜೀವಕ್ಕೆ ಯಾವ ಅಪಾಯನೂ ಇಲ್ಲ. ಸಿದ್ಧಲಿಂಗ ಸರ್ವ ವಿಧದಲ್ಲೂ ಸಮರ್ಥನಿದ್ದಾನೆ. ಅವನನ್ನು ನಿಗ್ರಹಿಸಲು ಸಾಧ್ಯವಿಲ್ಲ. ದೈಹಿಕವಾಗಿ ಅವನನ್ನು ಏನು ಮಾಡಲು ಆಗುವುದಿಲ್ಲ. ಕಷ್ಟವಿದೆ, ತುಂಬಾನೇ ಕಷ್ಟವಿದೆ. ಏನು ಮಾಡಲಿ? ಮೊದಲು ಸಿದ್ಧಲಿಂಗನ ಮನಸ್ಸನ್ನು ಮುರಿಬೇಕು. ಒಂದು ಸಲ ಮನಸ್ಸು ಮುರಿದರೆ ಮುಗೀತು. ಅಂಥವರಿಗೆ ಬೇಗ ಗೆದ್ದಲನ್ನು ಹಿಡಿಸಬಹುದು. ಹೊಟ್ಟಿನಲ್ಲಿ ವೈವಿಧ್ಯತೆ ಇಲ್ಲ, ಸಾವಿನಲ್ಲಿದೆ. ನೂರು ತರ ಸಾಯಬಹುದು, ನೂರು ತರ ಸಾಯಿಸಲೂಬಹುದು. ನಾನು ಸುಮ್ಮನೆ ಕೂರುವುದಿಲ್ಲ. ಉಪಾಯ ಹುಡುಕುತ್ತೇನೆ, ಉಪಾಯ ಹುಡುಕುತ್ತೇನೆ ಸಿದ್ಧಲಿಂಗ. ಬುದ್ಧಿಗಳೇ ಬನ್ನಿ.
ಉಪಹಾರ ಮಾಡಿ ಮುಗಿಸೋಣ. ನೀವಿನ್ನೂ ರಾಜ್ಯದಲ್ಲಿ ನಿಮ್ಮ ಪ್ರಯಾಣವನ್ನು ಮುಂದುವರಿಸಬೇಕಲ್ಲ. ಹೌದು, ನಾನು ಮುಂದೆ ಸಿಗೋ ಹಳ್ಳಿ ಜನರನ್ನು ಭೇಟಿಯಾಗಿ ಅವರ ಸಮಸ್ಯೆಯನ್ನು ಆಲಿಸಬೇಕಾಗಿದೆ. ನಿಮ್ಮಿಂದ ಈ ಹಳ್ಳಿ ಜನರ ಕಷ್ಟಗಳು ತೀರ್ತಿದೆ. ನಮ್ಮ ಧರ್ಮಾತ್ಮ ಅರಸರು ಮಲ್ಲಿಕಾರ್ಜುನ ಅವರ ಆತ್ಮಕ್ಕೆ ನೆಮ್ಮದಿ ಸಿಕ್ಕಂತಾಗಿದೆ. ಪಾಪ, ಬಹಳ ಒಳ್ಳೆ ಅರಸರು, ಆ ದುಷ್ಟ ಚಾರುರತಾಳಿಂದ ನಾವು ಅವ್ರನ್ನ ಕಳ್ಕೊಂಡ್ಬಿಟ್ವಿ. ಭಗವಂತನ ಹತ್ರ ಒಳ್ಳೇದನ್ನು ಮಾಡುವಂತ ಪ್ರಾರ್ಥನೆ ಮಾಡಿದ್ರೆ ಸಾಲದು ಕೇಶವ ಮುನಿಗಳೇ. ಒಳ್ಳೇದನ್ನು ಮಾಡೋದ್ರ ಜೊತೆಗೆ ಅದನ್ನು ಗೌರವಿಸ್ತಾ ಕಾಪಾಡ್ಕೊಳ್ಳೋ ಶಕ್ತಿನೂ ಕೊಡು ಅಂತ ಪ್ರಾರ್ಥನೆ ಮಾಡಬೇಕು. ಆಹಾ, ಎಂಥ ಮಾತು, ಎಂಥ ಮಾತು! ನಿಮ್ಮ ಜೀವನ ಶೈಲಿ, ಎಲ್ಲರ ಜೀವನದ ಬಗ್ಗೆ ನಿಮಗಿರೋ ಕಾಳಜಿಯನ್ನು ಗಮನಿಸಿದರೆ ನನ್ನ ಆಯುಷ್ಯದಲ್ಲಿ ಉಳಿದ ಸಮಯವನ್ನು ನಿಮ್ಮ ಜೊತೆಗೇನೆ ಕಳೆಯೋಣ ಅಂತ ಅನಿಸ್ತಿದೆ. ಅದರಲ್ಲಿ ಈ ಜನ್ಮದ ಸಾರ್ಥಕತೆಯೂ ಇದೆ. ಹಾಗಾದರೆ ನಮ್ಮ ಜೊತೆನೆ ಬಂದ್ಬಿಡಿ. ಬುದ್ಧಿ ಹೇಳೆ, ನಾನಾ? ಯಾಕೆ ನಮ್ಮ ಜೊತೆ ಬರೋದಕ್ಕೆ ಕಷ್ಟನ? ಎಲ್ಲೆಲ್ಲೋ ಹೋಗ್ತೀವಿ, ಎಲ್ಲೆಲ್ಲೋ ಇರ್ತೀವಿ, ಏನೇನೋ ಊಟ ಮಾಡ್ತೀವಿ, ಅಲೆಮಾರಿಗಳ ಥರ ಜೀವನ ಮಾಡ್ತೀವಿ ಅಂತನ? ಚೇಚೆ, ನಿಮ್ಮಂಥ ಮಹಾಶಿವಯೋಗಿಗಳ ಜೊತೆ ಜೀವನ ಸಾಗಿಸೋದಂದರೆ ಮಹಾಭಾಗ್ಯ, ಕಷ್ಟವಲ್ಲ ಅದು. ಇನ್ನು ಸ್ವಲ್ಪ ದಿನಗಳಲ್ಲೇ ಮಹಿಷಿಯರಿಗೆ ಧರ್ಮದ ಅರಿವಾಗಿ ಈ ರಾಜ್ಯದಲ್ಲಿ ಎಲ್ಲವೂ ಸರಿ ಹೋಗುತ್ತೆ. ಅಲ್ಲಿವರೆಗೂ ನಮ್ಮ ಜೊತೆ ಇಲ್ಲಿ ನಿಮಗೆ ಹಲವು ವಿಚಾರಗಳಿದ್ದು ದಾರಿ ಗೊತ್ತು. ಈ ಮಹಿಷಿಯರ ವಿರುದ್ಧ ಹೋರಾಟದಲ್ಲಿ ನಮಗೂ ಸ್ವಲ್ಪ ಸಹಾಯ ಆಗ. ಬರ್ತೀನಿ, ಖಂಡಿತವಾಗಿ ಬರ್ತೀನಿ. ಆದರೆ ಏನಾದರೆ ಬುದ್ಧಿಗಳೇ, 12 ವರ್ಷದ ನಂತರ ಈ ದೇವಸ್ಥಾನದಲ್ಲಿ ಪೂಜೆ ಶುರುವಾಗಿದೆ. ಒಂದು ಗ್ರಾಮ್ ಕಮ್ಮಿ ಆಗಿಲ್ಲ, ಒಂದು ಗ್ರಾಮ್ ಜಾಸ್ತಿ ಆಗಿಲ್ಲ. ಇರ್ಲಿ, ನೀನ್ ಹೇಗಿದ್ಯಾ? ನಾನ್ ಫುಲ್ ಆರಾಮ್. ಫುಲ್ ಕಣ್ ತುಂಬಿಕೊಂಡಿದ್ರು ಆರಾಮಾಗಿದ್ದೀನಿ ಅಂತ ಹೇಳ್ತಿದ್ಯಲ್ಲ ವೇದಾ. ಅದೇನಿಲ್ಲ, ಕುತ್ಕೊಳ್ತೀವಿ, ಹೇಳ್ತೀನಿ ಅಮ್ಮ, ಕುತ್ಕೊಳ್ಳಿ. ಸರಿ, ಸುಮ್ಮನೆ ಸಂಸಾರ ಅಂದ್ಮೇಲೆ ಚಿಕ್ಕ ಪುಟ್ಟ ಜಗಳ ಇರುತ್ತಲ್ಲ ಅಜ್ಜಿ, ಅಷ್ಟೇ ಸೀರಿಯಸ್ ಅಂತ ಏನಿಲ್ಲ. ಆದರೆ ನಾನು ನಿಜಾನೇ ಹೇಳ್ತಿದ್ದೀನಿ, ಮತ್ತೆ ಟೆನ್ಷನ್ ಮಾಡ್ಕೋಬೇಡಿ. ಅಮ್ಮ, ಬೇಕಿದ್ರೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವು ಸುಮ್ಮನೆ ಕ್ವಶನ್ ರಿಪೀಟ್ ಮಾಡಬೇಡಿ. ನಾನು ನಿಮ್ಮ ಮನೇಲಿ ತುಂಬ ಚೆನ್ನಾಗಿದ್ದೀನಿ, ನನ್ನ ಗಂಡ ನನಗೆ ಫುಲ್ ಸಪೋರ್ಟಿವ್ ಆಗಿದ್ದಾರೆ, ಓಕೆನಾ? ನೀ ಹೇಳೋದು ನಿಜ ಆದರೆ ಸಂತೋಷ ಕಣಮ್ಮ. ಆ್ಯಕ್ಚುಲಿ ನಾನು ಸುಳ್ಳು ಹೇಳಲ್ಲ, ಇನ್ಮೇಲೆ ಅಭ್ಯಾಸ ಮಾಡ್ಕೋತೀನಿ. ಏ ತರ್ಲೆ. ಸರಿ, ಏನು ದಿಢೀರಂತ ಬಂದಿದ್ದು? ನಮ್ದು ಷಷ್ಠಿ ಪೂರ್ತಿ ಕಾರ್ಯಕ್ರಮ ಮಾಡೋಣ ಅಂತ ಇದ್ವಿ, ಅದಕ್ಕೆ ಎಲ್ರು ಕರೆಯೋಣ ಅಂತ ಬಂದ್ವಿ. ಓ, ಎಲ್ಲರೂ ಕರೆದ್ರಾ? ಹೇಳಿ, ಕರೆದ್ರಾ? ಹಾ. ಏನಂದ್ರು? ಬರಲ್ಲ ಅಂದ್ರ? ನಮ್ಮನ್ನೆಲ್ಲ ಕರಿಬೇಡಿ ಅಂತ ಅಂದ್ರು. ಹಾಗಿದ್ದಾಗ ನಾವು ಬರಕ್ಕಾಗುತ್ತೆ ಅಂತ ಅನ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ ಅಮ್ಮ. ಅಮ್ಮ, ಪರವಾಗಿಲ್ಲ, ನೀವು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ, ನಾನು ಇಲ್ಲಿಂದಾನೆ ಖುಷಿ ಪಡ್ತೀನಿ. ಆದರೆ ನನಗೆ ಫೋಟೋಸ್ ವಿಡಿಯೋಸ್ ಎಲ್ಲ ಕಳಿಸಿ ಆಯ್ತಾ? ಹಾಗೆಲ್ಲ ಹೇಳಿದರೆ ಆಗೋದಿಲ್ಲ. ನೀನು ಬರಲೇಬೇಕು, ನೀನು ಬರ್ತೀಯ ಅಂತ ನಿಮ್ಮ ಅಪ್ಪನಿಗೆ ಒಪ್ಸಿದ್ದೀನಿ. ಅಪ್ಪನಿಗೋಸ್ಕರ ಆದರೂ ನೀನು ಬರಲೇಬೇಕು. ನೀನು ಬಂದರೆ ಅವ್ರು ತುಂಬ ಸಂತೋಷ ಪಡ್ತಾರೆ. ಆಗಲ್ಲ ಅಂತ ಹೇಳಬೇಡ್ದೆ. ನಿಮ್ಮದು ಅರ್ಥ ಆಗ್ತಿಲ್ಲ ಅಮ್ಮ. ನಾವಲ್ಲಿಗೆ ಬಂದರೆ ಅಪ್ಪ ಸಂತೋಷ ಪಡಲ್ಲ, ಅದನ್ನ ನೋಡಿ ನಾವ ಬೇಜಾರು ಮಾಡ್ಕೊಳ್ತಾರೆ, ಮತ್ತೆ ಅದಕ್ಕೆ ಅತ್ತೆ ಬೇಜಾರು ಮಾಡ್ಕೊಳ್ತಾರೆ. ಅದ್ರ ಬದಲು ಖುಷಿಯಾಗಿರ್ಬೇಕು ಅಂತ ಫಂಕ್ಷನ್ ಮಾಡ್ತಿದ್ದೀರ, ಖುಷಿಯಾಗಿರಿ. ಈ ಮದುವೆನ ಒಪ್ಕೊಂಡಿದ್ದು ಸಂಬಂಧ ಉಳಿಬೇಕು, ಬೆಳಿಬೇಕು ಅಂತ, ಮುರಿದೋಗ್ಲಿ ಮುಗಿದೋಗ್ಲಿ ಅಂತ ಅಲ್ಲ. ನೀನ್ ಬಾ, ನೀನ್ ಬಂದ್ರೆ ಎಲ್ಲ ಒಳ್ಳೇದಾಗುತ್ತೆ.
ಅಜ್ಜಿಯಾಗಿ ನಾನು ನಿನ್ನಿಷ್ಟೆಲ್ಲ ಕೇಳಬೇಕಾಗುತ್ತಾ? ಇಲ್ಲ ಅನ್ಬೇಡ, ಆಮೇಲೆ ಆಣೆ ಮಾಡಬೇಕಾಗುತ್ತೆ. ಅಬಿ, ಏನು ಮಾಡ್ತಿದ್ಯಾ ಅಬಿ? ಟೈಮ್ ಪಾಸ್ ಮಾಡಬೇಕಲ್ವಾ? ಸೊ ಟೈಮ್ ಪಾಸ್ ಮಾಡೋಣ. ನೋ ಅಬಿ, ಟೈಮ್ ಪಾಸ್ ಆಗಬೇಕು ತಾನೆ? ಆಗಬೇಕು, ಆದರೆ ಆದ್ರೆಗಿದ್ರೆ ಏನೂ ಇಲ್ಲ. ನೋ ಅಬಿ, ಬಿಂದಿ ನೆಟ್ಟಿಗಿಲ್ಲ ಅಂದ್ರೆ ನನಗೂ ನೆಟ್ಟಿಗಿರಕ್ಕಾಗಲ್ಲ. ಸಾರಿ ಅಬಿ, ನೋಡ್ಕೊಳ್ಳಲಿಲ್ಲ. ಇಟ್ಸ್ ಓಕೆ ಶ್ರಾವಣಿ, ನೀನ್ ನೋಡ್ಕೊಳಕ್ ಕಷ್ಟ ಆಗುತ್ತೆ ಅಂತಾನೆ ನಾನು ನೋಡಿ ಸರಿ ಮಾಡಿದ್ದು. ಥ್ಯಾಂಕ್ಸ್. ಇಟ್ಸ್ ಓಕೆ ಶ್ರಾವಣಿ. ರಾಯರ್ಗೆ ಬೆನ್ ಕಡಿತಾ ಇದೀಯಾ? ಯಾಕೆ? ಇನ್ನೊಂದ್ ಕೈ ಬೆನ್ ಗಂಟ್ಕೊಂಡಿದ್ಯಲ್ಲ, ಅದಕ್ಕೆ. ಓ ಅದಾ, ಅದು ನಿನಗೊಂದು ಸಣ್ಣ ಸರ್ಪ್ರೈಸ್ ಇದೆ. ವಾವ್, ಏನಬಿ ತೋರಿಸು. ಏನಿರ್ಬೋದು, ಗೆಸ್ ಮಾಡು. ನೀನು ಗೆಸ್ ಮಾಡೋದು ಕಷ್ಟ ಅಬಿ. ಟ್ರೈ ಮಾಡು. ಟ್ರೈ ಮಾಡಿ ಸೋಲದ್ ಬೇಡ. ಏನು, ಗಂಡನ ಮುಂದೆ ಸೋತರೆ ಚೆನ್ನಾಗಿರಲ್ವಾ? ಆಯಿತು, ಐ ವಿಲ್ ಟ್ರೈ. ನನಗೆ ಇಷ್ಟವಾಗಿರೋದೇನಿರುತ್ತೆ? ಹಾಂ, ಹೂ ಅಲ್ಲ. ಸ್ವೀಟ್ಸ್? ನಿನಗೆ ಸ್ವೀಟಾ? ನೀನೇ ಸ್ವೀಟು, ಹೂ ಮಾಡಾಯ್ತಲ್ಲ. ಸಾಕು ಸಾಕು. ಕಮ್ ಆನ್ ಶ್ರಾವಣಿ. ಗೊತ್ತಾಗ್ತಿಲ್ಲ. ಸೀರೆ? ಎಸ್. ಇಷ್ಟ ಆಗಿಲ್ಲ ಅಂತ ಹೇಳೋಕೆ ಹೇಗಾದ್ರೂ ಮನ್ಸು ಬರತ್ ನನ್ಗೆ. ನೀನೇನೆ ಕೊಟ್ರು ಪ್ರೀತಿ ಜೊತೆ ಕೊಡ್ತೀಯ, ಹಾಗಾಗಿ ಇಷ್ಟ ಆಗುತ್ತೆ. ಆದ್ರೆ ಇದ್ರಲ್ಲಿ ನನ್ನ ಪ್ರೀತಿ ಇಲ್ಲ. ಅಂಬಿಕಾ, ಶಾಕ್ ಆಯ್ತಾ? ಆಗಿರ್ಲೇಬೇಕು. ಯಾಕೆ ಹೇಳು, ನೀನು ಮಾಡಿದ ಸರ್ವಿಸ್ನ ನಾನು ಬ್ರೇಕ್ ಮಾಡಿಬಿಟ್ನಲ್ಲ, ಆ ಕಾರಣಕ್ಕೆ ನಿನಗೆ ಶಾಕ್ ಆಗಿರಲೇಬೇಕು. ಅಂಬಿಕಾ, ಒಂದು ಮಾತು ಹೇಳ್ತೀನಿ ನೆನ್ಪಿಟ್ಕೊ, ನೀನು ಹೇಗೆ ಸರ್ವಿಸ್ ಮಾಡೋ ಅದನ್ನು ಬ್ರೇಕ್ ಮಾಡೋದು ನಾನೇ. ಯಾಕೆ ಅಂದರೆ ನಾನು ನಿನ್ನ ಗಂಡ. ಅದಕ್ಕೆ ನನ್ನನ್ನು ನೀನು ತುಂಬ ಅಂಡರ್ಎಸ್ಟಿಮೇಟ್ ಮಾಡಿಬಿಟ್ಟೆ ಅಂಬಿಕಾ. ನೋ, ನೆವರ್ ಡೂ ದಟ್. ಶಶಿ, ಇದೆಲ್ಲ ನನ್ನ ಮಗ ಶಶಿ ಅವನ ಹೆಂಡತಿ ಅಂಬಿಕಾನ ಕರ್ಕೊಂಡು ಬೀಗ್ರ ಮನೆಗೆ ಇನ್ವಿಟೇಷನ್ ಕೊಡಕ್ಕೆ ಬಂದಾಗಲೇ ಅವನ ಕಾನ್ಫಿಡೆನ್ಸ್ ಮೇಲೆ ನನಗೆ ನಂಬಿಕೆ ಬಂತು. ಶಶಿ, ನನ್ನ ಮಗ ಕಾವೇರಿ, ನನ್ನ ಮಗ. ಆದರೂ ಪೊಮ್ಮಿ,
ಮಾಮ್ ಗೊತ್ತಾಗದೆ ಇದೆಲ್ಲ ಹೇಗೆ ಅಂತ್ಯಾ? ಅಗಸ್ತ್ಯ ಮತ್ತು ಕಾವೇರಿ ಹೆಸರಿರೋ ಇನ್ವಿಟೇಷನ್ ನಾನೊಂದು 10 ಪ್ರಿಂಟ್ ಮಾಡಿಸಿದ್ದೆ ಸಪ್ರೇಟ್ ಆಗಿ. ಕಾರಲ್ಲಿ ಹೋಗುವಾಗ ನೀನಿಟ್ಟಿದ್ಯಲ್ಲ ಇನ್ವಿಟೇಷನ್ಗಳು, ಅದನ್ನು ತೆಗೆದು ಈ ಇನ್ವಿಟೇಷನ್ನ ರೀಪ್ಲೇಸ್ ಮಾಡಿದೆ. ಹೇಗೆ? ವೆರಿ ಸಿಂಪಲ್ ಅಲ್ವಾ? ಅರ್ಥ ಮಾಡ್ಕೋಬೇಕಷ್ಟೇ. ನೆಕ್ಸ್ಟ್ ಸರ್ವಿಸ್ ಹೇಗೆ ಮಾಡಬೇಕು, ಶಾರ್ಟ್ ಹೇಗೆ ಹೊಡಿಬೇಕು ಅನ್ನೋದನ್ನ ಯೋಚನೆ ಮಾಡಿ ಬರಲ. Thank you. Bye.